ಈ ಬೈ ಎಲೆಕ್ಷನ್ ರಿಸಲ್ಟು ನಿಮ್ಮ ಗೌರ್ಮೆಂಟ್ ಹೆಂಗೆ ನಡೀತಿದೆ ಅನ್ನೋದಕ್ಕೆ ಇಂಟ್ರಿಮ್ ಒಪಿನಿಯನ್ನು ಜನರದ್ದು ಅಂತ ಅನಿಸುತ್ತಾ ಸರ್? ನನಗೇನು ಆ ಥರ ನಮ್ಮ ಒಪಿನಿಯನ್ ಇದ್ರ ಮೇಲೆ ಒಪಿನಿಯನ್ ಆಗ್ತದೆ, ಬಿಕಾಸ್ ಮೂರು ಅಸೆಂಬ್ಲಿ ಚುನಾವಣೆಗಳ ಎಲೆಕ್ಷನ್ನು ಬೈ ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ಒಂದು ಮಾತ್ರ ಸಂಡೂರಿನಲ್ಲಿ ಮಾತ್ರ ನಮ್ಮ ಎಮ್ ಎಲ್ ಎ ಗೆದ್ದಿದ್ದದು ಅಲ್ವ. ಇನ್ನೆರಡರಲ್ಲಿ ಯಾರು ಗೆದ್ದಿದ್ರು? ಒಂದು ಬಿ ಜೆ ಪಿ, ಒಂದು JDS. ಸೊ ಅದರಿಂದ ಇದು ನಮ್ಮ ಸರ್ಕಾರದ ಮೇಲೆ ಒಪಿನಿಯನ್ನು ಅಂತ ಅನ್ನೋಕ್ಕಾಗೋದಿಲ್ಲ ಇದನ್ನು. ಬಟ್ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ, ಆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಒಪ್ಪಿಗೆಯಾಗಿದ್ದಾವೆ, ಜನರನ್ನು ತಲುಪಿದ್ದಾವೆ, ಮಧ್ಯವರ್ತಿಗಳಿಲ್ಲ. ಈಗ ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ವಿರೋಧ ಮಾಡ್ತಾರೆ ಬಿ ಜೆ ಪಿಯವರು? ವೈದ್ಯರ ಪೋಷಿ ಅವರು ಕೊಡ್ತಾ ಇದ್ದಾರೆ ಎಲ್ಲ ಕಡೆ. ಯಾರು ಕೊಡ್ತಾ ಇದ್ದಾರೆ ಅಲ್ಲ, ಮಹಾರಾಷ್ಟ್ರದಲ್ಲೂ ಕರ್ನಾಟಕದಲ್ಲಿ ಎಲ್ಲಿ ಕೊಡ್ತಾ ಇದ್ದಾರಪ್ಪ? ಅವ್ರದ್ದು ಕರ್ದಲ್ಲಿದ್ದ ಕೊಟ್ಟಿರ ಒಟ್ಟಿನಲ್ಲಿ ನಮ್ಮ ರಾಜ್ಯದ ಗ್ಯಾರಂಟಿ ಮೋದಿಯವರು ಡಿಸ್ಕಸ್ ಮಾಡೋ ಹಂಗಾಯ್ತು. ಸರಿ, ಮೋದಿಯವರು ಏನು ಹೇಳಿದ್ರು ಗೊತ್ತಾ? ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದಾಗ ಮಾಡೋಕ್ಕಾಗಲ್ಲ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ರಾಜ್ಯ, ಅಭಿವೃದ್ಧಿಗೆ ದುಡ್ಡಿರಲ್ಲ. ನಿಮಗೆ ಹೇಳ್ತೀನಿ ನಾನು, 371,000 ಕೋಟಿ ಬಜೆಟ್, ಅದರಲ್ಲಿ 120,000 ಕೋಟಿ ಅಭಿವೃದ್ಧಿಗೆ ಇಟ್ಟಿದ್ದೀವಿ, ಅದರಲ್ಲಿ 56,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಹೋಗುತ್ತೆ, ಇನ್ನು ಉಳಿದದ್ದು ಅಭಿವೃದ್ಧಿ ಕೆಲಸಗಳಿಗೆ, ನೀರಾವರಿ, PWD, RDPR, ಇರಿಗೇಷನ್ನು, ಮತ್ತು ಪವರು, ಈ ಎಲ್ಲ ಹೋಗುತ್ತೆ. ಇಟ್ ಈಸ್ ನಾಟ್ ಕರೆಕ್ಟ್. ಈಗ ನರೇಂದ್ರ ಮೋದಿಯವರು ಹೇಳ್ತಾರಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಐ ಡೋ ನಾಟ್ ನೋ ಹಿಮಾಚಲ ಪ್ರದೇಶದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟ ಮೇಲೂ ಕೂಡ ಹಣಕಾಸಿನ ಮುಗ್ಗಟ್ಟು ಆಗಿಲ್ಲ. ನಾವು ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ ಆ ಕಾರ್ಯಕ್ರಮಗಳಿಗೆ ದುಡ್ಡು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.